ಯಾಕೆ ಹಿಂಗ್ ಹೇಳ್ಕೊಂಡ್ಬರ್ತಿದ್ದೀ? ಬನ್ನಿ ನೀವು. ಯಾವ ಫ್ಯೂಸ್ ಇದು? ಇದು ಪಿಂಗಾಣಿದು. ಅದ್ ನನಗೂ ಗೊತ್ತು ಪಿಂಗಾಣಿದು ಅಂತ. ಯಾವ ರೂಮ್ ಕನೆಕ್ಷನ್ ಅಂತ ಕೇಳಿದ್ದು. ಇದ ಮೋಸ್ಟ್ಲಿ ನಮ್ ರೂಮ್ ದೇ ಇರ್ಬೋದು. ಯಾರ್ ಕಿತ್ ಹಾಕಿದ್ದು? ಫ್ಯೂಸ್ ಕಿತ್ ಹಾಕ್ಬಿಟ್ಟಿದ್ರ? ನಂಗ್ ಗೊತ್ತೇ ಇಲ್ಲ. ಯಾರೇ ಅದನ್ನೇ ನಾನು ಕೇಳ್ತಿರೋದು ಯಾರು ಅಂತ ಗೊತ್ತಿಲ್ಲಪ್ಪ. ನಾನೇನೋ ಕೆಲ್ಸ ಮಾಡ್ಕೊಂಡು ಬ್ಯುಸಿ ಆಗಿದ್ದೆ ಒಳಗಡೆ. ಕಿತ್ ಹಾಕಿದ್ ಯಾರು ಅಂತ ನನಗೂ ಗೊತ್ತು. ಯಾಕೆ ನನ್ನ ಹಿಂಗ್ ನೋಡ್ತಾ ಇದೀಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಎಷ್ಟ್ ಚೆನ್ನಾಗಿ ನಾಟಕ ಮಾಡ್ತಿರಲ್ಲ ನೀವು. ಏನೇ ಗುಣಮ್ಮ, ಕಾಮಲ ಕಣ್ಣು ಕಾಣಿಸೋದೆಲ್ಲ ಹಳದಿ ಅಂತಾರಲ್ಲ, ಹಂಗಾಯ್ತು. ಫ್ಯೂಸ್ ಯಾಕೆ ಕಿತ್ ಹಾಕಿದ್ರಿ ಅದನ್ನ ಹೇಳಿ ಮೊದ್ಲು ನಂಗೆ. ಗೊತ್ತಿಲ್ಲ ಅಂತ ಹೇಳದ್ನಲ್ಲ, ಆಗ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತಾರಲ್ಲ, ಹಾಗೆ ಈ ಮನೇಲಿ ಏನೇ ತೊಂದರೆ ಆದ್ರೂ ನನ್ ಮೇಲೆ ಹಾಕ್ಬಿಡ್ರಿ. ಈ ಮನೇಲಿ ಇಂಥ ಕೆಲ್ಸ ನಿನ್ ಯಾರು ಮಾಡಲ್ಲ ನಿಮ್ಮನ್ ಬಿಟ್ಟು. ನಾನು ಮಾಡಲ್ಲ, ಪ್ರಣತಿನೂ ಮಾಡಲ್ಲ, ಅಮ್ಮನೂ ಮಾಡಲ್ಲ. ಅಂದ್ರೆ ಉಳ್ಕೊಂಡ್ರೋದ್ ನಾನೊಬ್ಳೆ ನಾನೇ ಮಾಡಿದೀನಿ ಅಂತನ? ಹೌದು, ನಾನೇ ಮಾಡಿದೀನಿ ಅಂತ ಸಾಕ್ಷಿ ಏನಪ್ಪ ಇದೆ? ನಿಮ್ಮ ಆತ್ಮ ಸಾಕ್ಷಿನ್ ಕೇಳ್ಕೊಳ್ಳಿ ಅತ್ಗೆ. ನೀವ್ ಈ ಕೆಲ್ಸ ಮಾಡಿಲ್ವಾ? ದೇವ್ರ ಮೇಲೆ ಆಣೆ ಇಟ್ಟು ಹೇಳಿ ನೋಡೋಣ. ಯಾರ ಮೇಲೆ ಬೇಕಾದ್ರೂ ಆಣೆ ಇಡ್ತೀನಿ, ನಂಗ್ ಗೊತ್ತಿಲ್ಲ, ನಾನ್ ಮಾಡಿಲ್ಲ. ತಪ್ಪು ಮಾಡ್ತಿದ್ದೀರಾ ಅತ್ಗೆ ನೀವು. ಬಂದಿರೋ ತೊಂದ್ರೆನ ಹೇಗೋ ಕಷ್ಟಪಟ್ಟು ತೀರಿಸ್ಕೊಂಡ್ರಿ, ಇವಾಗ ಸುಳ್ಳು ಆಣೆ ಬೇರೆ ಇಡ್ತಿದ್ದೀರಾ? ಒಳ್ಳೇದಲ್ಲ ಅತ್ಗೆ ಇದು. ಏನೇ, ನಾನೇಗೆ ಸುಳ್ಳು ಆಣೆ ಮಾಡ್ಲಿ? ನಿನಗೆ ಹೇಗೆ ಗೊತ್ತು ಅದು ಸುಳ್ಳು ಅಂತ? ರೂಮ್ ಅಲ್ಲಿ ಫ್ಯಾನು ಲೈಟು ಯಾವ್ದು ಆನ್ ಆಗ್ತಿಲ್ಲ ಅಂತ ಗೊತ್ತಿದ್ರು ಸುಮ್ನೆ ಕೂತಿದ್ರಿ ಕಳ್ಕಳಂಗ್ ನೋಡ್ಕೊಂಡು. ಹೌದು, ನನಗೂ ಅದಕ್ಕೂ ಸಂಬಂಧ ಇಲ್ಲ, ಅದಕ್ಕೆ ಸುಮ್ನೆ ಕೂತ್ಕೊಂಡಿದ್ದೆ. ನಂತರನೇ ನಿಮ್ ಸುಮತಿ ಅತ್ತೆನ ಸುಮ್ನೆ ಕೂತಿದ್ರಲ್ವಾ, ಅವ್ರನ್ನ ಹೋಗಿ ಕೇಳು. ನೋಡಿ ಅತ್ಗೆ, ಅಮ್ಮನ ಬಗ್ಗೆ ಮಾತಾಡ್ಬೇಡಿ ನೀವು. ಯಾಕೆ ಮಾತಾಡ್ಬಾರ್ದು? ಅವ್ರ ಮನೇಲಿ ಅವ್ರು ಇದ್ದಿದ್ರೆ ನಾನ್ ಯಾಕೆ ಮಾತಾಡ್ತಾ ಇದ್ದೆ? ಮುಚ್ಚ ಬಾಯಿ. ಮನೆಗೆ ಬಂದವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ತಾರೇನೆ ಅತ್ತೆ? ಮನೆಗೆ ಬಂದವರು ತಿನ್ಕೊಂಡು ಉಂಡ್ಕೊಂಡು ಇದ್ದು ಹೋದ್ರೆ ಪರವಾಗಿಲ್ಲ, ಇಲ್ಲೇ ಟಿಕಾಣಿ ಹುಡ್ಬಿಟ್ರೆ ನಾನ್ ಮಾತಾಡೋದೆ, ನಾನ್ ಅನ್ನೋದೆ. ಅಂದ್ರೆ ನಾನು ಈ ಮನೆಯೊಳಲ್ವಾ? ಕೊಟ್ಟ ಹೆಣ್ಣು ಕುಲುಕ್ ಹೊರಗು ಅಂತಾರೆ, ಹಾಗೆ ಮದ್ವೆ ಮಾಡಿ ಕೊಟ್ಟಿದೀವಿ, ಗಂಡ ಮನೇಲಿ ಇರೋ ಅಷ್ಟೇ. ನನ್ ಗಂಡನ್ ಮನೆಯಲ್ಲೇ ಇರೋದು, ಇಲ್ಲಿ ನಾಲ್ಕ್ ದಿನ ಇದ್ದು ಹೋಗಕಂತ ಬಂದಿದ್ದೀನಿ, ಅದ್ ನನ್ನ ಹಕ್ಕು. ಏನೇ ಹಕ್ಕಿನ ಬಗ್ಗೆ ಮಾತಾಡ್ತೀಯ? ಮತ್ ಯಾಕ್ ಬಂದೆ ಅಂತ ಹಿಂಗ್ ಕೇಳಿದ್ರೆ ನನ್ ಹಕ್ಕು ಅಂತಾನೆ ಹೇಳ್ಬೇಕು ತಾನೆ? ಏ, ನಿನಗ್ ಹಕ್ಕಿದೆ ನೀನ್ ಬಾರೆ, ಅದನ್ನ ಬಿಟ್ಟು ನೀನ್ ಇಡೀ ಫ್ಯಾಮಿಲಿ ಕರ್ಕೊಂಡ್ಬಂದು ಇಲ್ಲಿ ಜಾಂಡ ಊರ್ಬಿಟ್ರೆ ಎಲ್ಲರೂ ಸಾಕೋದಿಕ್ ಆಗತ್ತಾ? ಇಲ್ಲಿ ದುಡಿಯೋ ಕೈಗಳು ಕಡಿಮೆ, ತಿನ್ನೋ ಫೈಲ್ಗಳು ಜಾಸ್ತಿ. ನಿಮ್ ಮನೆಯಲ್ಲಿ ಸಂಪತ್ತು ಸುರಿತಾ ಇದೆ, ಎಷ್ಟು ಜನ ಬಂದ್ರು ನಡೆಯುತ್ತೆ? ಇಲ್ಲಿ ಹಂಗ್ ನಡೆಯಲ್ಲಮ್ಮ, ನಾವು ಉದ್ಧಾರ ಆಗ್ಬೇಕು. ಹೇ ಮಂಗ್ಳ, ಮನೆಗ್ ಬಂದವ್ರಿಗೆ ನಾಲ್ಕು ತುತ್ತು ಹಾಕಿದ್ರೆ ನಿಮ್ ಅಪ್ಪನ ಮನೆ ಗಂಟೇನು ಹೋಗಲ್ಲ ಕಣೆ. ಇನ್ನೊಂದ್ಸಲ ಏನಾದ್ರೂ ಹೀಗೆಲ್ಲ ಮಾತಾಡಿದ್ರೆ ಮನೆಯಿಂದ ಹೊರಗಾಕ್ಬಿಡ್ತೀನಿ ನೋಡು. ಮದ್ವೆ ಮಾಡ್ಕೊಂಡು ಗಂಡ ಮನೆಗೆ ಹೋಗಿರೋ ಮಗಳಿಗೆ ಇಲ್ಲಿರಕ್ ಅಧಿಕಾರ ಇದೆ, ಈ ಮನೆ ಸೊಸೆ ಆಗಿರೋಳಿಗೆ ಅಧಿಕಾರ ಇಲ್ಲ. ಮನೆಯಿಂದ ಆಚೆ ಆಗ್ತೀರಾ ಅಲ್ವಾ? ಅದೇ ಕಣೆ ಹೇಳ್ತಾ ಇರೋದು, ಎಲ್ರಿಗೂ ಹಕ್ಕಿದೆ, ಅದಕ್ಕೆ ನಾವೆಲ್ಲ ಒಟ್ಟಿಗೆ ಇರೋಣ. ಬಂದವ್ರ ಮುಂದೆ ಹೀಗೆಲ್ಲ ಮಾತಾಡ್ಬಾರ್ದು ಅಂತ ಹೇಳ್ತಾ ಇರೋದು. ಅಂದ್ರೆ ನನಗೆ ತೊಂದರೆ ಆದ್ರೂ ಪರವಾಗಿಲ್ಲ, ತೊಂದರೆ ಮಾಡ್ಬಾರ್ದ ಬೇರೆ ಯಾರಿಗೂನು? ಅಲ್ಲ ಅತ್ತೆ, ಸುಬ್ಬಪ್ರಣತಿ ಇಬ್ಬರಲ್ಲ ಗಂಡ ಹೆಂಡತಿ, ನಾವು ಗಂಡ ಹೆಂಡತಿ ಅಲ್ವಾ? ನಾವಿಬ್ರು ಮಾತಾಡ್ಬೇಕು ಅಂದ್ರೆ ನಮಗೊಂದು ರೂಮ್ ಬೇಡವಾ? ಇರೋ ರೂಮ್ ಕಿತ್ಕೊಂಡ್ಬಿಟ್ರೆ ನಾವೇನ್ ಮಾಡ್ಬೇಕು? ಅದಕ್ಕೆ ಹಿಂಗೆಲ್ಲ ಮಾತಾಡ್ತೀನಿ. ಈ ಮನೇಲಿ ಎಲ್ರಿಗೂ ಬೇಯಿಸಾಕಿ ತಿಕ್ಕಿ ತೊಳೆದು ಹೋಗ್ಯಕ್ಕನ ಇರೋದು? ಪಾಪ, ಎಷ್ಟು ಮಾತಾಡ್ತೀಯೇ ನೀನ್. ಮಾಡಿರೋ ತಪ್ಪುಗಳನ್ನ ರಾದಾರ್ಥಗಳನ್ನೆಲ್ಲ ನನ್ ಹೋಟೆಲ್ ಹಾಕೊಂಡಿದ್ದೇನೆ ನಾನು. ನೀವೇನತ್ತೆ ಹೋಟೆಲ್ ಹಾಕೊಂಡಿರೋದು? ನಾನ್ ಮಾಡಿರೋ ತಪ್ಪುಗಳನ್ನ ನಾನೇ ಸರಿ ಮಾಡ್ಕೊಂಡಿದೀನಿ. ಎಲ್ರು ಸೇರ್ಕೊಂಡನ್ನ ನಡುದಿನಲ್ಲಿ ಕೈ ಬಿಟ್ಬಿಟ್ರಲ್ಲ. ಅದ್ಗೆ ಈ ಮಾತುಗಳೆಲ್ಲ ಇವಾಗ ಬೇಡ. ಸುಮತಿ ಅಮ್ಮ ಇಲ್ಲಿರೋ ತನಕ ಅವ್ರಿಗೆ ಯಾರು ಯಾವ ತೊಂದರೆನು ಕೊಡೋ ಹಾಗಿಲ್ಲ ಅಷ್ಟೇ. ನಾನ್ ತೊಂದ್ರೆ ಕೊಡ್ತೀನಿ ಕಣೆ, ಅದ್ ಏನ್ ಮಾಡ್ತೀಯ ಮಾಡ್ಕೋ. ಏನೇ ಮಾಡ್ತೀಯ, ಮನೆಯಿಂದ ಹೋಗ್ತೀನಿ ಅಂತ ಹೇಳ್ತೀಯ? ಹೋಗ್ತಾ ಇರ್ಬೋದು. ಹೋಗಲ್ಲ ಅತ್ಗೆ, ನಾವ್ ಹೋಗ್ಲಿ ಅಂತಾನೆ ನೀವ್ ಹೀಗ್ ಮಾಡ್ತಿದೀರ ಅಂತ ಗೊತ್ತು, ನಾವ್ ಹೋಗಲ್ಲ. ಒಂದ್ ನಿಮಿಷ, ನನ್ ಕಾರಣಕ್ಕೆ ನೀವೆಲ್ಲ ಯಾಕೆ ಜಗಳ ಆಡ್ತಾ ಇದ್ದೀರಾ? ನಾನು ಇಲ್ಲಿಂದ ಹೋಗ್ತೀನಿ. ಗೀತಾ, ನಿಮ್ಮ ಮಾವನವ್ರಿಗೊಂದು ಫೋನ್ ಮಾಡು, ಎಲ್ಲಿದ್ದಾರೆ ಅಂತ ತಿಳ್ಕೊ, ಅಲ್ಲಿಗೆ ಹೋಗೋಣ. ನೀವ್ ಯಾಕಮ್ಮ ಹೀಗೆ ಮಾತಾಡ್ತಿದ್ದೀರಾ? ಅದಕ್ಕೆ ಬುದ್ಧಿ ಹೇಗೆ ಅಂತ ನಿಮಗೆ ಗೊತ್ತು.
ನೀವ್ ಹೋಗೋ ಮಾತಾಡ್ಬೇಡಿ ದಯವಿಟ್ಟು. ಅಯ್ಯೋ, ಮಂಗ್ಳ ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ. ಇನ್ನೊಬ್ರ ಮನೇಲಿ ಎಷ್ಟು ದಿನ ಅಂತ ಇರೋದು ಗಿರಿಜಕ್ಕ, ನಾವೇ ಅದನ್ನ ಅರ್ಥ ಮಾಡ್ಕೋಬೇಕಲ್ವಾ. ಈ ಅರ್ಥ ಮಾಡ್ಕೊಳ್ಳೋದು ಏನು ಇಲ್ಲ ಅಮ್ಮ. ಅಮ್ಮ ನೀನಾದ್ರೂ ಹೇಳಮ್ಮ. ಸುಮತಿ, ಇವಳ ಮಾತನ್ನ ನೀನು ತುಂಬಾ ಮನ್ಸ್ಗೆ ಹಚ್ಕೋಬೇಡ. ಅವಳ ಮಾತು ತುಂಬಾ ಹೊರಟು, ಆದ್ರೆ ಮನಸ್ಸು ತುಂಬಾ ಮೃದು. ಯಾರಿಗಾದ್ರೂ ಕಷ್ಟ ಅಂತ ಬಂದ್ರೆ ಮೊದ್ಲು ಸಹಾಯಕ್ಕೆ ಬರೋದೇ ಅವಳು. ಅವಳ ಮಾತನ್ನ ಮನ್ಸ್ಗೆ ಹಚ್ಕೋಬೇಡ. ಅತ್ತೆ, ನೀವೀಗ ಹೊಗಳ್ತಾ ಇದ್ದೀರಾ ಅಂತ ನನ್ ಮನ್ಸನ್ನ ನಾನೇನು ಬದಲಾಯಿಸ್ಕೊಳ್ಳೋದಿಲ್ಲ. ನಾನು ಚೇಂಜ್ ಆಗಲ್ಲ. ಇವರು ಹೋಗ್ಬೋದು. ಅಮ್ಮ, ಅತ್ತಿಗೆ ಮಾತಿಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ನೀವು ಬನ್ನಿ, ನಾನು ಮಾತಾಡ್ತೀನಿ ಅತ್ತಿಗೆ ಹತ್ರ. ಯಾಕಮ್ಮ ಈ ತರ ಬೇಜಾರು ಮಾಡ್ಕೋಬೇಡಿ. ನಾನು ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ ಅತ್ತಿಗೆ ಹೀಗೆ ಆಡೋದು. ನೀವು ಬನ್ನಿ ಬನ್ನಿ ನೀವು. ಅಮ್ಮ ಕರ್ಕೊಂಬನ್ನಿ. ಬಾಸುಮತಿ, ಅದನ್ನೆಲ್ಲ ತಲೆಗೆ ಹಚ್ಕೋಬಾರ್ದು. ಬಾಮ್ಮ. ಮಂಗಳಾ, ಲೋಟ ಕಾಫಿ ಕೊಡು. ಇವಳೇನ್ ಮನೇಲಿ ಇದ್ದಾಳೋ ಇಲ್ಲ ನೆಪ ಇಟ್ಕೊಂಡು ಊರ್ ಸುತ್ತಕ್ಕೋ ಇದ್ದಾಳ? ಮಂಗಳಾ, ಮಂಗಳಾ, ಏನ್ರಿ? ಹೊರಗಡೆಯಿಂದ ಗಂಡ ಬಂದಿಯಾನೆ, ಅವನ್ ಬಾಯ್ಗೆ ಒಂದ್ ಲೋಟ ಕಾಫಿ ಸುರಬೇಕು ಅನ್ನೋದಿಲ್ವಾ ನಿನ್ಗೆ? ನಿಮ್ಗೆ ಕಾಫಿ ಟೀ, ಇನ್ನೊಬ್ರಿಗೆ ಉಪ್ಪಿಟ್ಟು ಕೇಸರಿ ಬಾತು, ಮತ್ತೊಬ್ಬರಿಗೆ ದೋಸೆ, ಎಲ್ಲ ಮಾಡಿಟ್ಕೊಂಡು ಕೂತ್ಕೊಂಡಿರ್ತೀನಿ ಆಯ್ತಾ? ಅದನ್ ಬಿಟ್ರೆ ಇನ್ನೇನ ಕೆಲ್ಸ ನಿನ್ಗೆ? ಹೌದಾ? ಅಂದ್ರೆ ನನ್ ಕೆಲ್ಸ ಮಾಡಕ್ ಮಾತಾ ಇರೋದಾ? ಹಂಗಾದ್ರೆ ಹೊರಟೋಗ್ತೀನಿ ಬಿಡಿ. ಎಲ್ಗ ಹೋಗ್ತೀಯಾ? ನಿನ್ ತವ್ರ ಮನೆಗೆ ಹೋಗ್ತೀಯಾ? ಅಲ್ಲಿ ತಿನ್ನೋಕಿದ್ರೆ ಕುಡಿಯೋಕಿಲ್ಲ, ಕುಡಿಯೋಕಿದ್ರೆ ತಿನ್ನೋಕಿಲ್ಲ. ಹೌದ್ರಿ, ನನ್ ತವ್ರ ಮನೆಯಲ್ಲಿ ಏನು ಗತಿ ಇಲ್ಲ. ಅದಕ್ಕೆ ಎಲ್ಲಾದ್ರೂ ಹೋಗ್ತೀನಿ, ಒಟ್ಟಲ್ಲಿ ಮನೆ ಬಿಟ್ಟು ತೊಲಗ್ತೀನಿ. ಹೋಗೋದ್ ಹೋಗ್ತೀಯಾ? ಒಂದ್ ಲೋಟ ಕಾಫಿ ಮಾಡ್ಕೊಟ್ಟು ಹೋಗು. ತಮಾಷೆ ಅಲ್ವಾ ನಿಮ್ಗೆ? ನನ್ ಹೆಣ ಬಿಡತ್ತಲ್ಲ, ಅವಾಗ ಗೊತ್ತಾಗತ್ತೆ ನಿಮ್ಗೆ. ಏನಾಯ್ತತ್ತಿಗೆ? ನಿನ್ನಿಂದನೆ ಎಲ್ಲ ಆಗಿದ್ದು. ನಾನೇನ್ ಮಾಡ್ದೆ? ನೀನ್ ಮಾಡಿರೋ ಕೆಲ್ಸಕ್ಕೆ ಅವಳನ್ಯಾಕೆ ಅಂತೀಯ? ಯಾರನ್ನು ದೂಡ್ಸಲ್ಲ, ನನ್ ಪ್ರಾಣ ಹೋಗುತ್ತಲ್ಲ ಆಗ ಎಲ್ರಿಗೂ ಗೊತ್ತಾಗತ್ತೆ. ಪ್ರಾಣ ಹೋಗುವಂತ ಮಾತೆಲ್ಲ ಯಾಕೆ ಆಡ್ತೀರಾ ಅತ್ತಿಗೆ ನೀವು? ನೋಡು ಗೀತಾ, ಒಂದ್ ಲೋಟ ಕಾಫಿ ಮಾಡ್ಕೊಡು ಅಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಕೂತಿದ್ದಾಳೆ. ಇಷ್ಟಕ್ಕೆಲ್ಲ ಮನೆ ಬಿಟ್ಟು ಹೋಗ್ತಾರಾ ಅತ್ತಿಗೆ? ಇಷ್ಟಕ್ಕೆಲ್ಲ ಯಾರೇ ಹೋಗ್ತಾರೆ? ನಿನ್ನ ಹತ್ರ ಅನ್ನಿಸ್ಕೊಂಡು ಇಲ್ಲೇ ಇರಕ್ಕಾಗತ್ತಾ? ಎಲ್ರ ಮನೆಯಲ್ಲಿ ನಾದ್ ನೀರ್ಗೆ ಕಾಟ ಕೊಡ್ತಾರೆ, ಆದ್ರೆ ಇಲ್ಲಿ ಉಲ್ಟಾ ಅತ್ತಿಗೆಗೆ ಕಾಟ ಕೊಡ್ತಾರೆ. ಅತ್ತಿಗೆ ಅಂದ್ರೆ ಬೆಲೆನೆ ಇಲ್ಲ. ಸರಿ, ಇವಾಗ ಇಷ್ಟೇ ತಾನೇ? ನನ್ನಿಂದ ದೊಡ್ಡ ತಪ್ಪಾಯ್ತು, ಕ್ಷಮೆ ಕೇಳ್ತಿದ್ದೀನಿ. ಹೋಗೋ ಮಾತ್ ಮಾತ್ರ ಆಡ್ಬೇಡಿ ಆಯ್ತಾ? ಗೀತಾ, ನೀನು ನನ್ನ ನೆಮ್ಮದಿ ಬಯಸೋಳು. ಹೋಗೋಳ್ನ್ಯಾಕ್ ತಡೀತ್ಯಾ? ಹೋಗ್ಲಿ ಬಿಡು, ನೆಮ್ಮದಿಯಾಗಿರ್ತೀನಿ. ಅಂದ್ರೆ ನನ್ ಮನೆ ಬಿಟ್ಟು ಹೋದ್ರೆ ನಿಮಗ್ ನೆಮ್ಮದಿನಾ? ನೋಡಿ ಇವ್ಳು ಕಿಸಿಯೋದು. ನೀವು ನೆಮ್ಮದಿಯಾಗಿರ್ತೀರಾ, ಆರಾಮಾಗಿರ್ತೀರಾ ಅಂದ್ರೆ ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ನಿಮ್ ನೆಮ್ಮದಿ ಹಾಳು ಮಾಡಕ್ಕೆ ಇಲ್ಲೇ ಇರ್ತೀನಿ. ಯಾಕತ್ಗೆ ಅಣ್ಣಂಗ್ ಅಷ್ಟೊಂದು ಗೋಳೋಯ್ಕೋತೀರ ನೀವು? ಅದಕ್ಕೆ ಗೀತಾ, ಅವಳು ಹೋಗ್ತೀನಿ ಅಂದ್ರೂ ನಾನು ತಡಿತಾ ಇರ್ಲಿಲ್ಲ. ನಾನು ಹೋಗಲ್ಲ ರೀ, ಇಲ್ಲೇ ಇರ್ತೀನಿ. ಮಾಡಿದ ತಪ್ಪು ಇವಳು ಸಾರಿ ಕೇಳಿದ್ಲಲ್ವಾ, ಅದಕ್ಕೆ ಇಲ್ಲೇ ಇರ್ತೀನಿ. ಗೀತಾ, ಎಂತ ತಪ್ಪು ಮಾಡ್ಬಿಟ್ಟೆ ನೋಡ್ದ ನೀನು? ಸುಮ್ನಿರಣ್ಣ, ಸುಮತಿ ಅಮ್ಮ ಏನ್ ಅನ್ಕೋತಾರ ಪಾಪ, ಅವ್ರಿಲ್ಲಿ ಬಂದಿರೋದ್ರಿಂದಾನೆ ನಾವ್ ಈ ತರ ಜಗಳ ಆಡ್ತಿದೀವಿ ಅನ್ಕೋತಾರ. ಆಮೇಲೆ ಅಂದ್ರೆ ಅವ್ರು ಏನೋ ಅನ್ಕೋತಾರೆ ಅಂತ ನನ್ನ ಹತ್ರ ಸಾರಿ ಕೇಳಿದ್ಯಾ? ನಾನೇನೋ ನನ್ ಮೇಲೆ ಪ್ರೀತಿಯಿಂದ ಕೇಳಿದ್ಯಾ ಅಂತ ಅನ್ಕೊಂಡಿದ್ದೆ. ಇಲ್ಲ ಅತ್ಗೆ, ನೀವ್ ಹೋಗೋದ್ ಬೇಡ ಅಂತಾನೆ ನಾನ್ ಸಾರಿ ಕೇಳಿದ್ದು. ಸರಿ, ನಿಮ್ ಸಮಾಧಾನಕ್ಕೋಸ್ಕರ ಇನ್ನೊಂದ್ಸಲ ಸಾರಿ ಕೇಳ್ತಿದ್ದೀನಿ. ಸಾರಿ. ನಂಗ್ ಗೊತ್ತಾಯ್ತು, ಎಲ್ರು ಸೇರ್ಕೊಂಡು ನನ್ನ ಮನೆಯಿಂದ ಸಾಗ ಹಾಕೋದಕ್ಕೆ ಪ್ಲಾನ್ ಮಾಡಿದೀರಾ ಅಂತ ಗೊತ್ತಾಯ್ತು ನಂಗೆ. ನನಗ್ ಗೊತ್ತಿತ್ತು ನೀನ್ ಹೀಗೆ ಮಾಡ್ತೀಯಾ ಅಂತ. ಗೀತಾ, ನನ್ಗೊಂದ್ ಲೋಟ ಟೀ ಮಾಡ್ಕೊಡು ಬಾ. ಸರಿ ಅಣ್ಣ. ನಾನ್ಯಾಕೆ ಹೋಗ್ಲಿ? ನಾನ್ ಇಲ್ಲೇ ಇರ್ತೀನಿ, ಬಂದಿರೋರ್ನ ವಾಪಸ್ ತೊಲಗಿಸ್ತೀನಿ. ನಾನ್ ಈ ಮನೆಯಿಂದ ಅಲ್ಲಾಡಲ್ಲ. ಸುಮತಿ, ಯಾವಾಗ ಬಂದ್ರಿ? ಇದೇ ಈಗ ಬಂದೆ. ಅಲ್ಲೆಲ್ಲ ಹುಡುಕ್ತೆ, ನೀ ಇರ್ಲಿಲ್ಲ. ನೋಡಿದ್ರೆ ಇಲ್ಲಿ ಕುಳಿತಿದ್ದಿ. ಯಾಕೆ, ಏನಾಯ್ತು? ಏನಿಲ್ಲ, ಅದೇನೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮಾಡಿದ್ರ? ಒಂದು ಮಟ್ಟಕ್ಕೆ ಆಗಿದೆ. ಅಲ್ಲಿ ಹಾಗಾದ್ರೆ ಹೋಗ್ಬಹುದಾ? ಅಲ್ಲ ಕಣೆ, ನೀನ್ ಬಂದು ಎರಡು ದಿನ ಆಯ್ತು, ನಾನು ಈಗ ತಾನೇ ಬರ್ತಾ ಇದ್ದೀನಿ. ಈಗಲೇ ನಾನು ಹೋಗೋ ಮಾತಾಡಿದ್ರೆ ಪಾಪ
ಗಿರಿಜತ್ಗೆ ಗೀತಾ ಎಲ್ಲ ಏನ್ ಅನ್ಕೋಬಹುದು? ಯಾಕೆ ಅವರು ನಿನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಇಲ್ಲ ರೀ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನನಗೆ ಒಂದ್ ರೀತಿ ಮುಜುಗರ, ನನ್ನಿಂದ ಅವ್ರಿಗೆ ತೊಂದರೆ ಆಗ್ತಿದೆಯಲ್ಲ ಅಂತ. ಅಂದ್ರೆ ಹೊರಟು ಬಿಡೋಣ ರೀ. ಹೋಗೋಣ. ಎಲ್ಲಿಗೆ? ಅದೇನು ವ್ಯವಸ್ಥೆ ಮಾಡಿದೀನಿ ಅಂತ ಹೇಳಿದ್ರಿ ಅಲ್ವಾ ನೀವು? ವ್ಯವಸ್ಥೆ ಏನೋ ಇದೆ, ಆದ್ರೆ ನನಗೆ ಒಂದ್ ರೀತಿ ಮುಜುಗರ ಕಣೆ. ಬೇರೆ ಮನೆ ಮಾಡಬಹುದು, ಆದ್ರೆ ಸಂಪಿಗೆ ದಿಬ್ಬನ ಇಬ್ಬಾಗ ಮಾಡಿದಾಗ ಆಗಲ್ವೇ? ಆಡ್ಕೊಳ್ಳೋರ್ ಬಾಯಿಗೆ ಮತ್ತೆ ಆಹಾರ ಆಗಲ್ವೇ? ನಾನು ಅದಕ್ಕೆ ಒಂಥರ ಮುಜುಗರ. ಆದ್ರೆ ನನಗಿಲ್ಲಿ ತುಂಬಾ ದಿನ ಇರಕ್ಕಾಗಲ್ಲ ರೀ. ಯಾರಾದ್ರೂ ಏನಾದ್ರು ಅಂದ್ರ? ಯಾರು ಏನೂ ಹೇಳಲಿಲ್ಲ. ಕಂಡೋರ್ ಮನೆಗೆ ಬಂದಿದ್ ನಾವಲ್ವಾ, ಹೇಳಿದ್ರು ಹೇಳಿಸ್ಕೋಬೇಕು. ದಯವಿಟ್ಟು ಇಲ್ಲಿಂದ ಹೊರಡೋಣ. ನೀವೆಲ್ಲಿರ್ತಾರೋ ನಾನು ಅಲ್ಲಿಗೆ ಬರ್ತೀನಿ, ಜೊತೆಲ್ಲೇ ಇರ್ತೀನಿ. ಸುಮತಿ, ನಿನ್ನ ಈ ಸ್ಥಿತಿನಲ್ಲಿ ನಾನು ನಿನ್ನ ಎಲ್ಲ ಕಡೆ ಕರ್ಕೊಂಡು ಹೋಗಕ್ ಆಗಲ್ಲ ಕಣೆ. ಎಂಥ ಸ್ಥಿತಿ ರೀ? ಬೇಡವಾಗಿತ್ತು ಇದು ನನಗೆ. ಹಾಡದನ್ನ ತೆಗ್ಸಕ್ಕೂ ಹೋಗಿದ್ದೆ, ಆಗ್ಲಿಲ್ವಲ್ಲ. ನೋಡು ನೋಡು, ಇನ್ನು ಭೂಮಿಗೆ ಬರ್ದಿರೋ ಆ ಜೀವದ ಬಗ್ಗೆ ಇಲ್ಲದ ಅಪವಾದ ಹೊರಿಸ್ಬೇಡವೆ. ನಾವು ಮಾಡಿದ ಹೊಣೆ ನಾವೇ ಹೊತ್ಕೊಳ್ಳೋಣ. ಈಗೇನು ಇಲ್ಲಿ ನಿನ್ಗೆ ಇರೋದಕ್ಕೆ ಇಷ್ಟ ಇಲ್ಲ ಅಲ್ವಾ? ಮಾವ, ಬ್ಯಾಗ್ ಇಡ್ಕೊಂಡು ಎಲ್ಲ ಹೊರಟಿದ್ದೀರಾ ನೀವು? ನಾವು ಹೊರಡ್ತಾ ಇದೀವ. ಹೊರಡ್ತಿದ್ದೀರಾ ಯಾಕೆ? ಇನ್ನೇನಮ್ಮ, ಎಷ್ಟು ದಿನ ಅಂತ ಇಲ್ಲೇ ಇರ್ಲಿಕ್ಕೆ ಸಾಧ್ಯ? ದಯವಿಟ್ಟು ಕಳ್ಸ್ಕೊಡು. ಇಲ್ಲ ಮಾವ, ನೀವು ಕಳಿಸ್ಕೊಡಿ ಅಂದ ತಕ್ಷಣ ಕಳಿಸ್ಕೊಡಲ್ಲ ನಾನು. ನೀವಿಲ್ಲೇ ಇರ್ಬೇಕು. ಗೀತಾ, ನಮ್ಮನ್ ತಡಿಬೇಡ ಕಣೆ. ಯಾಕಮ್ಮ ಸುಮತಿ, ನಮ್ಮಿಂದ ಏನಾದ್ರೂ ನಿನಗೆ ತೊಂದರೆ ಆಯ್ತಾ? ಅಥವಾ ನಿನ್ನ ನೋಡ್ಕೊಳ್ಳೋದ್ರಲ್ಲಿ ಏನಾದ್ರೂ ಲೋಪ ಆಯ್ತಾ? ದಯವಿಟ್ಟು ಹಾಗೇನಾದ್ರೂ ಆಗಿದ್ರೆ ನನ್ನ ಕ್ಷಮಿಸ್ಬಿಡು. ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತು ಮಾತ್ರ ಆಡ್ಬಾರ್ದು ನೀನು. ಚೇಚೆ, ಹಾಗೆ ಹೇಳ್ಬಿಡಿ ಗಿರ್ಜಕ್ಕ, ತುಂಬಾ ಚೆನ್ನಾಗಿ ನೋಡ್ಕೊಂಡಿದೀರ. ನನಗೆ ಸ್ವಲ್ಪ ಮುಜುಗರ, ನನ್ನಿಂದ ನಿಮಗ್ ತೊಂದರೆ ಆಗ್ತಿದೆ ಅಂತ. ತೊಂದರೆನೂ ಇಲ್ಲ, ಎಂಥದ್ದು ಇಲ್ಲ ಅಮ್ಮ. ನೀವ್ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ನನಗ್ ಗೊತ್ತು. ಮಂಗಳತ್ಗೆಯಿಂದ ತಾನೆ ಅಮ್ಮ, ನೀವಿದ್ರು ಇಲ್ದೇ ಇದ್ರು ಅವ್ರು ಆಡೋದ್ ಹಾಗೆ, ಅವ್ರ ಸ್ವಭಾವನೇ ಅಷ್ಟು. ನೀವ್ ತಲೆ ಕೆಡಿಸ್ಕೋಬೇಡಿ ಅಮ್ಮ. ಹಾಗಂತ ಎಷ್ಟು ದಿನ ಅಂತ ಇರಕ್ಕಾಗತ್ತಮ್ಮ? ನಾವು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕಲ್ವಾ? ಈಗೇನು, ನೀವ್ ಬೇರೆ ಮನೆಗೆ ಹೋಗ್ತೀರ ತಾನೆ? ಬನ್ನಿ, ನಾನು ಬರ್ತೇನೆ. ಆಗಲ್ಲಮ್ಮ, ಅದು ನನ್ನ ಸ್ನೇಹಿತ ಒಬ್ಬ ಹಪ್ಪಳ ಸಂಡಿಗೆ ಮಾಡುವಂತ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾನೆ. ಕೆಲಸಗಾರರಿಗಿಂತ ಒಂದಷ್ಟು ರೂಮ್ಗಳಿದೆ, ಖಾಲಿ ಇದ್ವು. ಬಹಳ ದಿವಸದಿಂದ ಕರೀತಾ ಇದ್ದ, ಒಂದಷ್ಟು ದಿವಸ ಇದ್ದು ಬಿಟ್ಟು ಬರ್ತೀವಿ ಅಷ್ಟೇ. ಅಲ್ಲ ಮಾವ, ಮನೆ ಮಠ ಇಲ್ದೇ ಇರೋರ್ ತರ ಅಮ್ಮನ್ ಕರ್ಕೊಂಡು ನೀವು ಊರೂರು ಅಲಿಬೇಕಾ? ಬೇರೆ ಮನೆ ಮಾಡೋದೇನ್ ನಿಮ್ಗೆ ದೊಡ್ಡ ವಿಷಯ ಅಲ್ಲ.
ಸಂಪಿಗೆ ದಿಬ್ಬದ ಮನೆ ಎರಡ್ ಭಾಗ ಆಗತ್ತೆ ಅಂತ ನೀವ್ ಬೇರೆ ಮನೆ ಮಾಡ್ತಿಲ್ಲ ಅಲ್ವಾ? ನೀವ್ ಬೇರೆ ಮನೆ ಮಾಡೋದಾದ್ರೆ ಮಾಡಿ, ಮುಂದೇನಾಗುತ್ತೋ ನೋಡೋಣ. ಆದ್ರೆ ಅಮ್ಮನ್ ಮಾತ್ರ ನಾನ್ ಕಳಿಸ್ಕೊಡಲ್ಲ. ಅಮ್ಮನ್ ನೋಡ್ಕೋಬೇಕು ಅಂತ ನಾನು ಮನೆ ಬಿಟ್ಟು ಬಂದಿದ್ದೀನಿ ನಿಮ್ ಜೊತೆ. ಈಗ ನನ್ನನ್ನೇ ಬಿಟ್ಟು ಹೊರಟೋಗ್ತೀರಾ ನೀವು? ಅದೇ ಗೀತಾ, ನಾವ್ ಇಲ್ಲಿರೋದ್ರಿಂದ ಈ ಎಲ್ಲ ಸಮಸ್ಯೆ. ನಾವು ನಮ್ಮ ವ್ಯವಸ್ಥೆ ಮಾಡ್ಕೊಂಡ್ರೆ ನೀನ್ ಆಮೇಲೆ ಲಕ್ಕಿ ಜೊತೆ ಹೋಗಿರ್ಬೋದಲ್ವಾ? ಸರಿ ಮಾವ, ನೀವ್ ಹೊರಡಿ. ಆದ್ರೆ ನೀವ್ ಹೊರಟ ಮೇಲೆ ನಾನು ಇಲ್ಲೇ ಉಳ್ಕೋತೀನಿ. ಯಾಕಮ್ಮ ಈ ರೀತಿ ಮಾತಾಡಿ ಕಟ್ ಹಾಕ್ತೀಯಾ? ಕಟ್ ಹಾಕೋದು ಅಂತ ಅಲ್ಲ ಅಮ್ಮ, ನಾವೆಲ್ಲರೂ ಇಲ್ಲಿದ್ದು ನಿಮ್ಮಿಬ್ರನ್ನ ಯಾಕೆ ಬೇರೆ ಕಡೆ ಹೋಗಕ್ ಬಿಡ್ಬೇಕು? ನೀವಲ್ಲಿ ಎಲ್ಲೋ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಇದ್ರೆ ನಾವಿಲ್ಲಿ ನೆಮ್ಮದಿಯಾಗಿರಕ್ ಆಗತ್ತಾ ಅಮ್ಮ? ಮನೆ ಕರಿಬೇಕಾದವ್ರೆ ನೆಮ್ಮದಿಯಾಗಿದ್ದಾರೆ, ನೀನ್ ಯಾಕಮ್ಮ ನೊಂದ್ಕೋತೀಯ? ಲಕ್ಕಿಯವ್ರ ಬಗ್ಗೆ ನಿಮಗ್ ಗೊತ್ತಿಲ್ವಾ ಅಮ್ಮ? ನೀವಿಲ್ದೆ ಅವ್ರ ಆರಾಮಾಗಿರ್ತಾರ? ಬೇಡಮ್ಮ ಬೇಡ, ಮತ್ತೆ ಮತ್ತೆ ಆ ಮಾತು ಬೇಡವೇ ಬೇಡ, ಸುಮ್ಮನೆ ಸಂಕಟ ಆಗುತ್ತೆ, ಕಳಿಸ್ಕೊಟ್ಬಿಡಮ್ಮ. ಇಲ್ಲ ನರಸಿಂಹ, ಅಲಕ್ಕಿ ನುಡಿತೈತವ್ವಾ ಅಲಕ್ಕಿ. ಈ ಮನೆಯಾಗ ಒಂದು ತೊಟ್ಲು ಕಟ್ತೈತಿ, ಒಂದು ಮಗುವಿನ ಕೂಗು ಕೇಳ್ತೈತವ. ಈ ಮನೆಯಾಗ ಹುಟ್ಟೋಕೊಂದ ಕೊನೆ ಮಗು ಆಗ್ತೈತಾಯಿ. ಈ ಮನೆಯಾಗ ಹುಟ್ಟೋಕೊಂದ ಕೊನೆ ಮಗು ಆಗ್ತೈತಾಯಿ. ಈ ಹುಟ್ಟೋ ಮಗುವಿನಿಂದ ಈ ಮನೆ ಮಗಳಿಗೆ ಅನ್ಯಾಯ ಆಗಿದೆ. ಆಲಕ್ಕಿ ನುಡಿತೈತಿ, ಆಲಕ್ಕಿ ನುಡಿತೈತಿ. ಚಕ್ಕವ್ವ ನನ್ನ ನಾಲಿಗೆ ಮೇಲೆ ಮುಳುಗಲ್ಲ.